ಯಾವ್ದೋಳು ಮಗಳ ಹಿಡಿತದಲ್ಲಿ ಇಟ್ಕೋಬೇಕು ಕಣ್ರಿ. ನಾನು ಕಮಲನ್ ಕೇಳಿದೆ, ನನಗೂ ಮೂರು ಜನ ಹೆಣ್ಮಕ್ಳಿದಾರಲ್ಲ, ಯಾರಾದ್ರೂ ಈ ರೀತಿ ಮಾಡಿದಾರಾ ಅಂತ. ಅದಕ್ಕೆ ಅವಳೇನಲ್ಲೂ ಗೊತ್ತಾ? ಹೌದಕ್ಕ, ನಿನಗೂ ಮೂರು ಜನ ಹೆಣ್ಮಕ್ಳಿದ್ದಾರೆ, ಇಬ್ರು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ಯಾ, ಕೊನೆ ಮಗಳು ಕಾಲೇಜ್ಗೆ ಹೋಗ್ತಿದ್ದಾಳೆ. ಅವಳು ಯಾವಾಗ ಕಾಲೇಜ್ಗೆ ಹೋಗ್ತಾಳೋ ಯಾವಾಗ ಬರ್ತಾಳೋ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ಲು. ಆದ್ರೆ ನನಗಿರೋಳು ಒಬ್ಳೆ ಮಗಳು, ಆ ಅದೃಷ್ಟ ನಾನು ಪಡ್ಕೊಂಡು ಬಂದಿಲ್ಲ. ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಅಂತ ಕಣ್ಣೀರು ಹಾಕಿದ್ಲು. ಆಗ ಎಲ್ರ ಮುಂದೆ ನಾನು ಈ ಪಾರ್ವತಿ ಥರ ಯಾರು ಇರೋದಕ್ಕಾಗೋದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಬಂದೆ. ನಿನಗೆ ವಯಸ್ಸಾಗಿದೆಯೇ ಹೊರತು ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲೇ. ನೋಡಿ, ನೀವು ಮಾತಾಡಬೇಡಿ, ಸುಮ್ಮನೆ ಇರಿ. ನನಗೂ ಬುದ್ಧಿ ಇದೆ, ನಾನೇನೇ ಮಾತಾಡಿದ್ರು ಬರಬೇಕಾದ್ರೆ ಗಂಡ ಹೆಂಡತಿ ಇಬ್ಬರನ್ನು ಕರೆದು ಸಮಾಧಾನ ಮಾಡಿಬಿಟ್ಟು ಬಂದೆ. ಪ್ರಿಯಾ, ಕಾಫಿ ಮಾಡಿಟ್ಟಿದ್ದೀನಿ, ಅತ್ತೆಗೆ ಬಿಸಿ ಮಾಡಿ ತಂದ್ಕೊಡು. ಅಕ್ಕ ಪಕ್ಕದಲ್ಲೆಲ್ಲ ಈ ರೀತಿ ನಡೀತಾ ಇದೆ, ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಒಂದ್ ಒಳ್ಳೆ ಗಂಡ್ ನೋಡಿ ನಮ್ ಪ್ರಿಯಂಗ್ ಮದ್ವೆ ಮಾಡ್ಬಿಡೋಣ ರೀ. ಅಲ್ಲ ಪಾರ್ವತಿ, ಅವಳಿಗೀಗ್ಲೇ ಮದ್ವೆಗೆ ಏನ್ ಅವಸರ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ ರೀ? ಕಮಲನ್ ಮನೆಗೆ ಹೋದಾಗ ಕಮಲ ಏನಂತ ಹೇಳಿದ್ಲು ಗೊತ್ತಾ? ಅಕ್ಕ, ನೀವ್ ಮೂರ್ ಜನ ಹೆಣ್ಮಕ್ಳಿದ್ದಾರಕ್ಕ, ಅವ್ರು ನಿನ್ ಮರ್ಯಾದೆ ಉಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ಲು. ಆದ್ರೆ ಅವಳಿಗೇನ್ರಿ ಗೊತ್ತು, ನಮ್ ಮರ್ಯಾದೆ ಉಳಿಸ್ಕೊಳ್ಳಕ್ಕೋಸ್ಕರ ನಾವ್ ಏನೆಲ್ಲ ಕಷ್ಟಪಟ್ಟಿದೀವಿ ಅಂತ. ಇದಾನಲ್ಲ ಮೆಕ್ಯಾನಿಕ್ ನಿಮ್ಮ ಅಳಿಯ, ನಮ್ ಪ್ರೀನ್ ಬಗ್ಗೆ ಇಲ್ಲಿ ಸಲ್ಲದನಲ್ಲ ಹೇಳಿ ನಮ್ ಮರ್ಯಾದೆ ತೆಗಿತಾ ಇದ್ದಾನೆ. ಅದಕ್ಕೇರಿ ಆದಷ್ಟು ಬೇಗ ನಮ್ ಪ್ರೀನ್ ಮದ್ವೆ ಮಾಡ್ಬಿಡೋಣ ಅಂತ ನಾನು ಹೇಳ್ತಾ ಇರೋದು. ಅವಳ ಮದ್ವೆ ಆಗ್ಬಿಟ್ರೆ ನಾವು ನೆಮ್ಮದಿಯಿಂದ ಇರಬಹುದು. ನಿನ್ಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ಪ್ರಿಯಾ ಓದ್ತಿರೋ ಹುಡುಗಿ, ಅವಳು ಓದನ್ನ ಅರ್ಧಕ್ಕೆ ನಿಲ್ಸಿ ಮದ್ವೆ ಮಾಡ್ಬೇಕು ಅಂತಿದ್ಯಲ್ಲ. ಅಯ್ಯೋ ದೇವ್ರಿ, ನಿಮ್ ಹೇಗ್ ಹೇಳಿ ನಿಮ್ಮನ್ನ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ರೀ. ನಮ್ ಜಯಂತಿ ಹೇಳ್ದಾಗೆ ಆ ಮೆಕ್ಯಾನಿಕ್ ನಮ್ ಪ್ರಿಯನ್ ಬಗ್ಗೆ ಊರೆಲ್ಲ ಕೆಟ್ಟ ಕೆಟ್ಟದಾಗ ಹೇಳ್ಕೊಂಡ್ ಬರ್ತಿದ್ದಾನೆ. ಇದೇ ಕಾರಣ ಇಟ್ಕೊಂಡು ನಮ್ ಪ್ರಿಯನ್ ಗಂಡ್ ಸಿಗ್ದಲೆ ಮದ್ವೆ ಆಗ್ದಲೆ ಇದೇ ಮನೇಲಿ ಉಳ್ಕೊಳ್ತಾಳೇನೋ ಅಂತ ನನಗೆ ಭಯ ಆಗ್ತಿದೆ. ನೋಡಿ, ನೀವ್ ಯಾವ ಕಾರಣನೂ ಹೇಳ್ಬೇಡಿ, ಅವಳಗೊಂದ್ ಒಳ್ಳೆ ಗಂಡ್ ನೋಡಿ. ಅವಳು ಓದೋದನ್ನ ಅರ್ಧಕ್ಕೆ ನಿಲ್ಸಿ ಅವಳು ಮದ್ವೆ ಮಾಡ್ಬೇಕು ಅನ್ನೋದನ್ನ ನೀನ್ ಮೊದ್ಲೇ ನಿರ್ಧಾರ ಮಾಡ್ಕೊಂಡ್ಬಂದು ಅದನ್ನ ಈಗ ನನ್ನ ಹತ್ರ ಹೇಳ್ತಾ ಇದೀಯಾ? ಇದೇನಾ ನಿನ್ ಗಂಡನ್ ಕೊಡ್ತಿರೋ ಗೌರವ?